नमस्कार वीक्षकरे, करावळी वीरर सविनेनपु विशेष कार्यक्रम के स्वागत। नानु प्रगति एस पुत्रन। दैजुवर्ड वाहिनिया समस्त वीक्षकरिगे स्वातंत्र्य दिनाचरणेय हार्दिक शुभाशयगळु। इंदु नावु स्वातंत्र्य दिनाचरणेय अमृत महोत्सवद संभ्रमदल्लिद्देवे। 1947 आगस्ट 15रंदु नम्म देशक्के स्वातंत्र्य दोरकितु। ई स्वातंत्र्यक्कागि हलवारु गण्य नायकरु ಹೋರಾಟಗಳನ್ನು ನಡೆಸಿದ್ದಾರೆ, ಚಳುವಳಿಗಳನ್ನು ನಡೆಸಿದ್ದಾರೆ, ಅದೇ ರೀತಿ ಉಪವಾಸ ಸತ್ಯಾಗ್ರಹವನ್ನು ನಡೆಸಿದ್ದಾರೆ, ಇನ್ನು ಅದೇ ರೀತಿ ತಮ್ಮ ಪ್ರಾಣವನ್ನೇ ದೇಶಕ್ಕಾಗಿ ಮುಡಿಪಾಗಿಟ್ಟಿದ್ದಾರೆ। ಇಂದು ಅಂತಹ ಗಣ್ಯ ನಾಯಕರನ್ನೆಲ್ಲ ಸ್ಮರಿಸುವ ಸುದಿನ। ಸ್ವಾತಂತ್ರ್ಯ ಹೋರಾಟ ಎಂದಾಗ ನಮಗೆ ತಟ್ಟನೆ ನೆನಪಾಗುವುದು ಸ್ವಾತಂತ್ರ್ಯ ಹೋರಾಟಗಾರರು। ಕರಾವಳಿ ಕರ್ನಾಟಕಕ್ಕೂ ಸ್ವಾತಂತ್ರ್ಯ ಹೋರಾಟಕ್ಕೂ ಸಂಬಂಧವಿದೆ। ಬ್ರಿಟಿಷರ ಮುಷ್ಟಿಯಲ್ಲಿದ್ದ ನಮ್ಮ ದೇಶವನ್ನ ಸ್ವತಂತ್ರಗೊಳಿಸಲು ಹಲವಾರು ನಾಯಕರು ಹೋರಾಟವನ್ನ ನಡೆಸಿದ್ದಾರೆ, ಅದರಲ್ಲಿ ಕರಾವಳಿಯ ವೀರರು ಕೂಡ ಭಾಗಿಯಾಗಿದ್ದರು। ಇಂದಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ಕರಾವಳಿ ಕರ್ನಾಟಕದ ವೀರ ನಾಯಕರ ಪರಿಚಯ ಮಾಡ್ತಾ ಇದ್ದೇವೆ। ವಿವಿಧ ಶಾಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇಂದಿನ ಈ ಕಾರ್ಯಕ್ರಮದಲ್ಲಿ ಕರಾವಳಿ ಕರ್ನಾಟಕದ ವೀರರ ಬಗ್ಗೆ ನಿಮಗೆ ಪರಿಚಯ ಮಾಡಲಿದ್ದಾರೆ। ಕರಾವಳಿ ಕರ್ನಾಟಕದಲ್ಲಿಯೂ ಕೂಡ ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ದರು। ಇತಿಹಾಸದ ಪುಟದಲ್ಲಿ ಇವರ ಹೆಸರು ಇಂದಿಗೂ ಕೂಡ ಅಜರಾಮರ। ಶಾಲಾ ಕಾಲೇಜುಗಳಲ್ಲಿ ಓದುತ್ತಿರುವಾಗ ನಾವು ಇವರ ಬಗ್ಗೆ ಕೇಳಿರುತ್ತೇವೆ। ಇಂದಿನ ಈ ವಿಶೇಷ ದಿನದಂದು ಕರಾವಳಿ ಕರ್ನಾಟಕದ ವೀರ ಹೋರಾಟಗಾರರ ಪರಿಚಯವನ್ನು ಮತ್ತೊಮ್ಮೆ ಮಾಡುವ ಪ್ರಯತ್ನ ನಾವು ಮಾಡುತ್ತಾ ಇದ್ದೇವೆ। ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಶಂಭು ಶೆಟ್ಟಿ ಶಿರ್ವ ಇವರ ಬಗ್ಗೆ ನಾವು ಮಾತನಾಡಲೇಬೇಕು। ಶಿರ್ವದಲ್ಲಿ ಜನಿಸಿದ ಇವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ದರು। ದೇಶಕ್ಕಾಗಿ ಇವರ ಮನಸ್ಸು ಸದಾ ಮಿಡಿಯುತ್ತಿತ್ತು। ಇದೀಗ ಇವರ ಪಾತ್ರದಲ್ಲಿ ನಿಮ್ಮ ಮುಂದೆ ಬರಲಿದ್ದಾರೆ ಡಾನ್ ಬಾಸ್ಕೋ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಶಿರ್ವ ಇಲ್ಲಿನ ವಿದ್ಯಾರ್ಥಿನಿಯಾಗಿರುವಂತಹ ಪ್ರಣಮ್ಯ ತಂತ್ರಿ। ಸ್ವಾತಂತ್ರ್ಯ ಸಂಗ್ರಾಮದ ಎಲ್ಲಾ ವೀರರನ್ನು ನೆನೆಸುತ್ತಾ 75ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಮೃತ ಮಹೋತ್ಸವದ ಈ ಶುಭ ಗಳಿಗೆಯಲ್ಲಿ ಎಲ್ಲರಿಗೂ ನನ್ನ ಶುಭಾಶಯಗಳನ್ನು ಕೋರುತ್ತೇನೆ। ಶಿರ್ವ ಒಂದು ಪುಟ್ಟ ಗ್ರಾಮವೇ ಆಗಿರಬಹುದು, ಆದರೆ ಅದು ಒಂದು ಮುಂದುವರೆದ ಗ್ರಾಮವಾಗಿದೆ। ಶಿರ್ವ ಗ್ರಾಮವು ತನ್ನ ಮಲ್ಲಿಗೆ ಕೃಷಿಯಿಂದಾಗಿ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ। ಮಲ್ಲಿಗೆಯ ಕಂಪನ್ನು ಎಲ್ಲೆಡೆ ಪಸರಿಸುವ ಈ ಗ್ರಾಮದ ಸದಸ್ಯ ನಾನು ಎಂದು ಹೇಳಲು ಹೆಮ್ಮೆ ಪಡುತ್ತೇನೆ। ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅನೇಕರು ತಮ್ಮ ಕೊಡುಗೆಯನ್ನು ನೀಡಿದ್ದಾರೆ, ಅದರಲ್ಲಿ ಶಂಭು ಶೆಟ್ಟಿಯಾದ ನನ್ನ ಕೊಡುಗೆಯು ಒಂದು ಸಾಸಿವೆ ಕಾಳಿನಷ್ಟು ಎಂದು ಹೇಳಲು ಅಭಿಮಾನ ಪಡುತ್ತೇನೆ। ನಾನು ಆಗಸ್ಟ್ 30, 1918ರಂದು ಜಾರಪ್ಪ ಶೆಟ್ಟಿ ಮತ್ತು ಅಪ್ಪಿ ಶೆಟ್ಟಿ ದಂಪತಿಯ ಹಿರಿಯ ಮಗನಾಗಿ ಜನಿಸಿದೆನು। 1947ರಲ್ಲಿ ಶಿರ್ವಾದ ರತ್ನಾವತಿ ಹೆಗ್ಗಡ್ತಿಯವರನ್ನು ವಿವಾಹವಾದೆನು। ನನಗೆ 3 ಜನ ಮಕ್ಕಳು. ನಾನು ನನ್ನ ಗುರುಗಳಾದ ರಘುಪತಿ ಮಾಸ್ಟರು ಹೇಳುತ್ತಿದ್ದ ರಾಣಾ ಪ್ರತಾಪ್ ಸಿಂಹ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮುಂತಾದವರ ಜೀವನ ಚರಿತ್ರೆಯಿಂದ ಸ್ಫೂರ್ತಿಯನ್ನು ಪಡೆದು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸುವ ಸಲುವಾಗಿ ನನ್ನ ಶಿಕ್ಷಣವನ್ನೇ ತ್ಯಜಿಸಿದೆನು. ಸ್ವಾತಂತ್ರ್ಯ ಚಳುವಳಿಯಲ್ಲಿ ನನ್ನ ಪಾಲ್ಗೊಳ್ಳುವಿಕೆಯನ್ನು ಮನೆಯವರು ವಿರೋಧಿಸಬಹುದು ಎಂಬ ಹೆದರಿಕೆಯಿಂದಾಗಿ ಯಾರಿಗೂ ತಿಳಿಸದೆ ಬಾರ್ಕೂರಿನತ್ತ ಪ್ರಯಾಣ ಬೆಳೆಸಿದೆನು. 1937ರಲ್ಲಿ ನಡೆದ ಪ್ರಥಮ ಮಹಾ ಚುನಾವಣೆಯಲ್ಲಿ ಸ್ವಯಂ ಸೇವಕನಾಗಿ ದುಡಿದ ನಾನು ಅದೇ ಸಮಯದಲ್ಲಿ ಚುನಾವಣಾ ಪ್ರಚಾರಕ್ಕೆಂದು ಮುಲ್ಕಿಗೆ ಬಂದಿದ್ದ ಅಂದಿನ ಕಾಂಗ್ರೆಸ್ ಅಧ್ಯಕ್ಷರಾದ ಪಂಡಿತ್ ಜವಾಹರಲಾಲ್ ನೆಹರು ಅವರ ಆತಿಥ್ಯದ ಹೊಣೆಯನ್ನು ಹೊತ್ತು ನಾನು ಅವರಿಂದ ಭೇಷ್ ಎನಿಸಿಕೊಂಡಿದ್ದೆನು. 2ನೇ ಮಹಾಯುದ್ಧ ಆರಂಭವಾದಾಗ ಬಾರ್ಕೂರಿನ ಗೋಪಾಲಕೃಷ್ಣ ದೇವಸ್ಥಾನದ ಮುಂದೆ ನಡೆದ ಸಾರ್ವಜನಿಕ ಸಭೆಯಲ್ಲಿ ಯುದ್ಧ ವಿರೋಧಿ ಘೋಷಣೆ ಮಾಡಿದ್ದೆನು. ಅಹಿಂಸೆಯಿಂದಲೇ ಯುದ್ಧವನ್ನು ವಿರೋಧಿಸಬೇಕು ಎಂಬ ಗಾಂಧೀಜಿಯವರ ತತ್ವವನ್ನು ಜನರಿಗೆ ಮನವರಿಕೆ ಮಾಡಿಕೊಡಲು ಕಾಲ್ನಡಿಗೆಯಲ್ಲಿ ಊರುರುಸುತ್ತಿದ್ದೆನು. 1941ರ ವೈಯಕ್ತಿಕ ಸತ್ಯಾಗ್ರಹದಲ್ಲಿ ಭಾಗವಹಿಸಿ 6 ತಿಂಗಳ ಕಠಿಣ ಜೈಲುವಾಸವನ್ನು ಬೆಳಗಾವಿಯ ಹಿಂಡಲಗಿ ಮತ್ತು ಪುಣೆಯ ಯರವಾಡ ಸೆಂಟ್ರಲ್ ಜೈಲಿನಲ್ಲಿ ಅನುಭವಿಸಿದೆನು. 1942ರ ಛಲೇ ಜಾವ್ ಚಳುವಳಿಯಲ್ಲೂ ಮುಂಚೂಣಿಯಲ್ಲಿದ್ದೆನು. 1942ಆಗಸ್ಟ್ನಲ್ಲಿ ನಡೆದ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಆಶ್ರಯದಲ್ಲಿ ನಡೆದ ಶಾಂತಿದಳ ಶಿಬಿರದಲ್ಲಿ ಸ್ವಯಂ ಸೇವಕ ತರಬೇತಿಯನ್ನು ಪಡೆದುಕೊಂಡು ಭಾರತ್ ಛೋಡೋ ಚಳುವಳಿಯಲ್ಲಿ
ಪ್ರಮುಖ ಪಾತ್ರ ವಹಿಸುವ ಅವಕಾಶ ನನಗೆ ದೊರಕಿತು. 1940ರಿಂದ 1943ರವರೆಗೆ ಮುಲ್ಕಿ ಸರ್ಕಲ್ ಕಾಂಗ್ರೆಸ್ ಸಮಿತಿಯ ಕಾರ್ಯದರ್ಶಿಯಾಗಿದ್ದೆನು. ಆನಂತರ 1945ರ ಜನವರಿ 23ರಂದು ಮುಂಬೈನಲ್ಲಿ ನೇತಾಜಿ ಸುಭಾಷ್ ಚಂದ್ರರ ಜಯಂತಿಯಂದು ನಿಷೇಧಾಜ್ಞೆ ಜಾರಿ ಇದ್ದರೂ ಅದನ್ನು ಉಲ್ಲಂಘಿಸಿ ಮೆರವಣಿಗೆಯಲ್ಲಿ ಭಾಗವಹಿಸಿ ಪೊಲೀಸರ ಲಾಠಿ ಪ್ರಹಾರದಿಂದ ಗಾಯಗೊಂಡಿದ್ದೆನು. ಆನಂತರ 1965ರ ಬಳಿಕ ನಾನು ಶಿರ್ವಕ್ಕೆ ಬಂದು ನೆಲೆಸಿದೆನು. ನನ್ನನ್ನು ನಾನೇ ಕೃಷಿ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡೆನು. ಎಕರೆಯೊಂದಕ್ಕೆ 38 ಕ್ವಿಂಟಲ್ ಭತ್ತವನ್ನು ಬೆಳೆದು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಉತ್ತಮ ಕೃಷಿಕ ಎಂದು ಪ್ರಥಮ ಬಹುಮಾನವನ್ನು 1985ರಲ್ಲಿ ಪಡೆದುಕೊಂಡೆನು. ಡಾಕ್ಟರ್ ವಿಎಸ್ ಆಚಾರ್ಯರ ಮುಂದಾಳುತನದಲ್ಲಿ ಕಾಪು ವಿಧಾನಸಭಾ ಕ್ಷೇತ್ರದ ಜನಸಂಘದ ಪ್ರಥಮ ಅಧ್ಯಕ್ಷನಾಗಿ ಬಳಿಕ ಬಿಜೆಪಿಯ ಅಧ್ಯಕ್ಷನಾಗಿ ಆನಂತರ 1984ರವರೆಗೆ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿಯ ಸದಸ್ಯನಾಗಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ಅಧ್ಯಕ್ಷನಾಗಿ ಆನಂತರ ಉಡುಪಿಯ ಸ್ವಾತಂತ್ರ್ಯ ಹೋರಾಟಗಾರರ ಸಂಘದ ಕಾರ್ಯದರ್ಶಿ ಮತ್ತು ಅಧ್ಯಕ್ಷನಾಗಿ ಹಲವು ವರ್ಷ ಸೇವೆಯನ್ನು ಸಲ್ಲಿಸುವ ಭಾಗ್ಯ ನನಗೆ ದೊರಕಿತು. ನಾನು ನವಯುಗ, ನವಭಾರತ, ರಾಯಭಾರಿ, ಉದಯವಾಣಿ ಮುಂತಾದ ಪತ್ರಿಕೆಗಳಲ್ಲಿ ಆಗಾಗ ರಾಷ್ಟ್ರೀಯ ವಿಚಾರಧಾರೆಯ ಲೇಖನಗಳನ್ನು ಪ್ರಕಟಿಸುತ್ತಿದ್ದೆನು. ಅಸ್ಪೃಶ್ಯತಾ ನಿವಾರಣೆ, ಮದ್ಯಪಾನ ವಿರೋಧ ಮತ್ತು ಖಾದಿ ಪ್ರಚಾರ ಮುಂತಾದ ವಿಷಯಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಿದ್ದೆನು. ನಾನು ಹಲವಾರು ಸಂಘ ಸಂಸ್ಥೆಗಳಿಂದ, ಶಾಲಾ ಕಾಲೇಜುಗಳಿಂದ, ಅಂತಾರಾಷ್ಟ್ರೀಯ ಸಂಸ್ಥೆಗಳಾದ ಲಯನ್ಸ್ ಕ್ಲಬ್, ರೋಟರಿ ಕ್ಲಬ್ ಹೀಗೆ 100ಕ್ಕಿಂತಲೂ ಹೆಚ್ಚು ಸಂಘ ಸಂಸ್ಥೆಗಳಿಂದ ಸನ್ಮಾನಿಸಲ್ಪಟ್ಟಿರುವೆನು. ನಾನು ಹೀಗೆ ಹೇಳುವೆನೆಂದು ತಪ್ಪು ತಿಳಿಯಬೇಡಿ. ನಾನು ನನ್ನನ್ನು ನಾನೇ ಹೊಗಳಿಕೊಳ್ಳುತ್ತಿಲ್ಲ. ಮುಂದಿನ ಪೀಳಿಗೆಗೆ ಮಾದರಿಯಾಗಬೇಕೆಂಬುದೇ ನನ್ನ ಆಶಯ. ಭಾರತದಂಥ ಮಹಾನ್ ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಳ್ಳಲು ಅವಕಾಶ ಪಡೆದ ನಾನೇ ಧನ್ಯನು. ಅಂದಹಾಗೆ ನೀವೆಲ್ಲರೂ ಈ ವರ್ಷ 75ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿದ್ದೀರಲ್ಲವೇ? ಒಳ್ಳೆಯದಾಗಲಿ, ಭಾರತವು ವಿಶ್ವಗುರು ಆಗಲಿ ಎಂದು ಆಶಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. ಜೈ ಹಿಂದ್. ವೀಕ್ಷಕರೇ, ಶಂಭು ಶೆಟ್ಟಿ ಶಿರ್ವ ಇವರ ಬಗ್ಗೆ ತಿಳಿಯದೇ ಇದ್ದಂತಹ ಹಲವಾರು ವಿಚಾರಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಂಡೆವು. ಅದ್ಭುತವಾಗಿ ಮಾತನಾಡಿದ ಡಾನ್ ಬಾಸ್ಕೋ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಶಿರ್ವ, ಇಲ್ಲಿನ ವಿದ್ಯಾರ್ಥಿನಿಯಾಗಿರುವಂತಹ ಪ್ರಣಮ್ಯಾ ತಂತ್ರಿಯವರಿಗೆ ತುಂಬು ಹೃದಯದ ಧನ್ಯವಾದಗಳು.